ದುಡ್ಡೇ ದೊಡ್ಡಪ್ಪ. ಯಜಮಾನ್ರೆ, ನನ್ನ ಮಗಳನ್ನ ಸ್ಕೂಲಿಗೆ ಸೇರಿಸ್ಬೇಕು. ಸೇರಿಸು. 1,000 ರೂಪಾಯಿ ಕೊಟ್ರೆ ಕೊಟ್ರೆ ಸೇರಿಸ್ತೀಯಾ? 1,000 ರೂಪಾಯಿ ಏನೋ ಬರುತ್ತೆ, 2,000 ರೂಪಾಯಿ ಕೊಡ್ತೀನಿ, ಚೆನ್ನಾಗಿ ಓದ್ಸು. ನಿಜವಾಗ್ಲು? ಎಲ್ಲಿ, ಒಂದು 10 ರೂಪಾಯಿ ಕೊಡು. ಇಲ್ಲ ಯಜಮಾನ್ರೆ, 10 ರೂಪಾಯಿ ಕೊಡೋ ಯೋಗ್ಯತೆನೆ ನಿನಗಿಲ್ಲ. ಇನ್ನು 1,000 ರೂಪಾಯಿ ಕೊಟ್ರೆ ಯಾವಾಗ ವಾಪಸ್ ಕೊಡ್ತೀಯಾ? ನಿನ್ಗೆ ಉಂಬಳ ಹಾಕಿ ಸಂಬಳ ಕೊಡ್ತಿರೋದೇ ಹೆಚ್ಚು. ಇನ್ನೊಂದ್ ಸಲ ದುಡ್ಡು ಕೇಳಿದ್ರೆ ಇರೋ ಕೆಲಸ ಕಳ್ಕೊತೀಯ. ಹುಷಾರ್ ಅಪ್ಸರಾ, ಜ್ಯೋತಿ ಸಪ್ಲೈಯರ್. ಇದನ್ ಯಾಕಮ್ಮ ಹೀಗ್ ಬಿಸಾಕದೆ? ಅಕಸ್ಮಾತ್ ಸೋಫಾ ಮೇಲೆ ಬಿದ್ದಿದ್ರೆ ನನಗೇನಾದ್ರೂ ಪರವಾಗಿಲ್ಲ. ಆ ಸೋಫಾಗೆ ಏನು ಆಗ್ಬಾರ್ದಲ್ಲ. ಆಗಲ್ಲ ಮಗಳೇ, ಅದ್ರಲ್ಲಿ ಏನಾಯ್ತು ನನ್ನ ಅಪ್ಸರೆಗೆ? ಅವನು ಪಂಚರ್ ಮಾಡ್ಬಿಟ್ಟು. ಏನನ್ನ? ಟೈರ್ನ. ಓಹೋ, ನಾನೆಲ್ಲೋ ಇದನ್ನ ಪಂಚರ್ ಮಾಡ್ದ ಅನ್ಕೊಂಡೆ. ಇಲ್ಲಿ ಯಾರಿಗೂ ನನ್ನ ವಿಷಯನೇ ಬೇಕು. ಅಪ್ಸರಾ, ಅಪ್ಸರಾ. ಅಯ್ಯೋ, ನಾನು ಏನು ಅನ್ಕೊಂಡ್ಬಿಟ್ಟಿದ್ದೆ. ತೆಗಿರಿ ಕೈಗ, ಡ್ರೈವರ್ ಇದ್ದಾನೆ. ಮೇಡಮ್ ಕರೆದ್ರಾ? ಏಯ್, ನೀನು ಗಾಡಿ ಓಡಿಸೋ. ಹಂಗಾರೆ ನೀವು ಹೋಗೋ ಬಾ. ಚಿನ್ನ ಅದು ಕಚಕ್ ಪಂಚರ್ ಆಗದೆ ಇದ್ರೆ ಬೈಕ್ ಹಿಂದೆ ಹೋಗ್ಬೋದಿತ್ತು. ಮನೆಗೆ ಬಂದ ತಕ್ಷಣ ದಿನಾ ಕನ್ನಡಿಲಿ ಮುಖ ನೋಡ್ಕೊಂಡು ಬೀಗ್ತಿದ್ದೆ. ಈಗ ಅದೇ ಕನ್ನಡಿಲಿ ನನ್ನ ಸೋತು ಮುಖ ನೋಡ್ಕೊಳ್ಳೋ ಹಾಗೆ ಮಾಡ್ಬಿಟ್ಟ. ಓ ಜೋಜಿ ಸಪ್ಲೈಯರ್. ಹೇ, ಏನ್ರ ಇದೆಲ್ಲ? ನೋಡಿದ್ರೆ ಗೊತ್ತಾಗಲ್ವಾ, ಸ್ಟ್ರೈಕ್. ಯಾಕೆ? ಸಂಬಳ ಜಾಸ್ತಿ ಬೇಕು. ಹೋದ ತಿಂಗಳು ಜಾಸ್ತಿ ಕೊಟ್ರಲ್ಲ. ಅದು ಹೋದ ತಿಂಗಳಿಗಾಯ್ತು, ವ್ಯಾಪಾರ ಚೆನ್ನಾಗಿ ನಡೀತಾ ಇದೆ, ಈ ತಿಂಗಳು ಕೊಡ್ಲಿ ಬಿಡಮ್ಮ. ತಪ್ಪು, ಸರಿಯಲ್ಲ, ನಾನು ಇದನ್ನ ಒಪ್ಪಲ್ಲ. ಅಂದ್ರೆ ನೀನು ಒಬ್ಬನೇ ಕೆಲಸ ಮಾಡ್ತೀಯಾ? ಏನು, ಒಬ್ಬನೇ ಕೆಲಸ ಮಾಡಕ್ಕಾಗಲ್ವಾ? ಇವನು ಒಬ್ಬನೇ ಮಾಡ್ತಾನಂತೆ. ಇವನೇ ಅಡುಗೆ ಮಾಡಿ, ಇವನೇ ಸಪ್ಲೈ ಮಾಡಿ, ಇವನೇ ಕ್ಲೀನು ಮಾಡಿ, ಇವನೇ ಬಿಲ್ಲು ಹಾಕ್ತಾನಂತೆ. ಹೋಗಪ್ಪ, ಮಾಡಗು. ಮಾಡಾಗ ಮಾಡ್ತೀನಿ, ಮಾಡಿ ತೋರಿಸ್ತೀನಿ. ಕರಿಷ್ಮಾ, 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 ಕರಿಷ್ಮಾ. ಓ, ಫಾಸ್ಟಾಗಿ ಹೋಗಿದ್ದಕ್ಕೆ, ಥೂ ಅಂತ ಹೋಗಿದ್ದಕ್ಕೆ, ಟಪ್ ಟಪ್ ಅಂತ ಹೊಡೆದಿದ್ದಕ್ಕೆ, ಮತ್ತಿದು ರಾತ್ರಿ ಎಲ್ಲ ನಿನ್ನ ಜೊತೆ ಓಡಾಡಿದ್ದಕ್ಕೆ. ಅದಕ್ಕೆ ಅದಕ್ಕೇನೆ. ಮತ್ತಿದು? ಅಯ್ಯೋ, ಎಲ್ಲ ನೀನೇ ಇಟ್ಕೊಂಡು ಹಾಳಾಗಿ ಹೋಗ ಆ ಕಡೆಗೆ. ಕರಿಷ್ಮಾ, ನನಗೂ ಬೇಕು. ಕೊಡ್ತೀಯೋ ಇಲ್ವೋ? ಕೊಡ್ಲಿಲ್ಲ ಅಂದ್ರೆ ಕಿತ್ಕೋತೀನಿ. ತಗೊಂಡ್ ನೋಡೋಣ. ಕೊಡು. ಈಶ್ವರ, ಅವನು ನಿನ್ನ ಹೆಸರೇ ಇಟ್ಕೊಂಡಿದ್ದಾನೆ, ಆದ್ರೆ ಏನು ಪ್ರಯೋಜನ ಇಲ್ಲ.
ನೀನು ಇಬ್ಬರನ್ನ ಮದುವೆ ಆಗಿದ್ಯಾ, ಆದ್ರೆ ನಾನು ಒಬ್ಬನ ಲವ್ ಮಾಡಕ್ ಆಗ್ತಿಲ್ವೇ. ಇವತ್ ರಾತ್ರಿ ಹೇಗಾದ್ರೂ ಮಾಡಿ ಈಶ್ವರ, ಅವ್ನ ನನ್ನ ಬುಟ್ಟಿಗೆ ಬೀಳ್ಸು ಪ್ಲೀಸ್ 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 ಪ್ಲೀಸ್. ಓಕೆ, ಈಶ್ವರ್ ಬಂದ ಅಂತ ಕಾಣುತ್ತೆ. ಇವತ್ತು ನಾ ಹುಟ್ಟಲ್ಲ ಅನ್ಸ್ಬಿಡ್ತೀನಿ. ಇದೇನಾ, ಈ ನನ್ನ ಮಗ ಹಿಂಗ್ ನುಲಿತಾ ಇದ್ದಾನೆ? ಈಗ ಬೀಳ್ತಾನೆ ನನ್ ಬುಟ್ಟಿಗೆ. ಇವನ್ ಯಾಕೋ ತುಂಬಾ ನಾಟಕ ಆಗೋಯ್ತು. ಯಾರಮ್ಮ ನೀನ? ಈಶ್ವರಲ್ಲಿ ಏನಮ್ಮ ಸುರೇಶ, ಏನ್ ನೀವೆಲ್ಲ ಇಲ್ಲಿ? ನೀನ್ ಮಾಡಿದ ಕೆಲ್ಸಕ್ಕೆ ನಮ್ ಪ್ಲಾನ್ ಎಲ್ಲ ಹಾಳಾಗೋಯ್ತು, ಅದಕ್ಕೆ ನಿನ್ನ ಮುಗ್ಸಣ ಅಂತ ಬಂದಿದೀವಿ. ಒಂದ್ ನಿಮಿಷ ಇಟ್ಕೋ, ಬರ್ತೀನಿ. ಈಶ್ವರ, ಒಳ್ಳೆ ಮಾತಲ್ಲಿ ಹೇಳಿದ್ರೆ ಇವ್ರು ಕೇಳೋ ತರ ಕಾಣ್ತಾ ಇಲ್ಲ. ಜೊತೆಲಿದ್ದವ್ರ ಜೊತೆ ಜಗಳ ಬೇಡ ಅನ್ಕೊಂತೀನಿ. ಈಗ ಏನ್ ಮಾಡ್ಬೇಕು ಹೇಳು? ನೀನ್ ಈಶ್ವರಿನ ಕೈ ಮುಗಿದ್ಬಿಟ್ರೆ ಅವನಲ್ಲಿ ಬಂದು ರುದ್ರತಾಂಡ ಮಾಡ್ಬಿಡ್ತಾನ? ಏನಿದು ದೆವ್ವದಂಗ ಹೋಗ್ತಾವಳೆ? ನಿದ್ದೆಲ್ ನಡಿ ಅಭ್ಯಾಸನ? ಸದ್ಯ ಎತ್ಕೊಂಡೋಗಿ ಹಾಕೋ ಕೆಲಸ ತಪ್ಪು. ಸುಖವಾಗಿ ಮಲ್ಗಕ್ ಸಾಧ್ಯ. ಏನು ಇವತ್ ಎಂಟು ಗಂಟೆ ಆದ್ರೂ ಇನ್ನೂ ಮಲಗಿದ್ಯಾ? ನೀನ್ ಹುಡ್ಕೊಂಡು ನಿನ್ ಗೆಸ್ಟ್ಗಳು ಬಂದಿದ್ದಾರೆ. ಇವತ್ತೇನ್ ತೊಂದ್ರೆ? ಇವತ್ತು ನೀನ್ ನಮ್ಮನ್ನ ಎಬ್ಬರಿಸ್ತಾ ಇರೋದೇ ತೊಂದ್ರೆ. ನಿನ್ನಲ್ಲ ರಮೆ, ನಮ್ಮಿಬ್ರು ದೇಹನ ಎಬ್ಸೋದು. ನಿನ್ನಿಂದ ನಾನು ಇವತ್ತು ಯಾರ ಮನೆಗೂ ನ್ಯೂಸ್ ಪೇಪರ್ ಹಾಕಕ್ಕಾಗ್ಲಿಲ್ಲ. ಲೇಟ್ ಆಯ್ತು ಅಂತ ಟ್ಯೂಷನ್ ಬಂದು ಹುಡುಗರು ವಾಪಸ್ ಹೊರಟೋದ್ರು. ಈಗೇನಾದ್ರೂ ನಾ ಹಾಲ್ ಕೊಡಕ್ ಹೋದ್ರೆ ಜನ ಜಾಡ್ಸೋದಿತ್ತ. ಒಟ್ನಲ್ಲಿ ನಿಮ್ಮನ್ನ ಎಬ್ಬಿಸಿದ್ರು ತೊಂದ್ರೆ, ಎಬ್ಬಿಸ್ಲಿಲ್ಲ ಅಂದ್ರೂ ತೊಂದ್ರೆ. ನಾನೇನ್ ಮಾಡ್ಲಿ, ಇವತ್ತು ಇವ್ ನನ್ ಕಾಡ್ಲಿಲ್ವೇ? ಅಂದ್ರೆ ನೀನ್ ನನ್ ಪ್ರೀತಿಲಿ ಬಿದ್ದಾಯ್ತು ಅನ್ನು? ಸಾಧ್ಯನೇ ಇಲ್ಲ. ಪ್ರೀತಿ ಹುಟ್ಟುವಾಗ ಗೊತ್ತಾಗಲ್ಲ, ಬೆಳೆಯುವಾಗ್ಲೇ ಗೊತ್ತಾಗೋದು. ಈ ನಿನ್ನ ಮನಸ್ಸೇ ನಿನ್ನ ಮನೆ. ಎದೆ ಹಾಲ ಬೇಡ ಅಂದ ಮಗುನೂ ಇಲ್ಲ, ಎದೆ ಆಳದಲ್ಲಿದ್ದವನ್ನ ಬೇಡ ಅಂದವನು ಇಲ್ಲ. ಯಾಕಷ್ಟೊಂದು ಯೋಚಿಸ್ತೀಯ? ನೀನು ಪ್ರೀತಿಲಿ ಬಿದ್ದಿರೋದಂತೂ ಗ್ಯಾರಂಟಿ. ನಾನು ಸಾವುಕಾರ, ನನ್ನ ಮನಸ್ಸಲ್ಲಿ ಇಟ್ಕೊಂಡವ್ರು ಯಾರು ಬಡವ್ರಲ್ಲ.